ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ದೊಡ್ಡದಾದರೂ ಆಗಿರ್ಬೋದು, ಚಿಕ್ಕದಾದರೂ ಆಗಿರ್ಬೋದು. ಹಾಗಂತ ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಹೋಗ್ಬೇಕು ಅಥವಾ ಬೇರೆ ಯಾರ್ಯಾರೋ ಏನೇನೋ ಹೇಳಿದನ್ನ ಟ್ರೈ ಮಾಡಬೇಕು ಅಥವಾ ಆ ಕ್ರೀಮ್ ತಗೊಳ್ಬೇಕು ಈ ಕ್ರೀಮ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಅಂಥದೇ ಒಂದು ಚಿಕ್ಕ ಒಂದು ಸಲ ಒಂದು ಪ್ರಾಬ್ಲಮ್ಗೆ ಒಂದು ಓಮ್ ರೆಮಿಡಿಯನ್ನು ನಾನು ಇವತ್ತು ತಂದಿದ್ದೀನಿ. ಚಿಕ್ಕ ಪ್ರಾಬ್ಲಮ್ ಅಂತಂದರೆ ಆ ಪ್ರಾಬ್ಲಮ್ ಯೂಶಲಿ ಅದೇನು ಡಿಸೀಸ್ ಅಲ್ಲ, ಅಂದರೆ ಯಾವುದೇ ರೀತಿಯ ಕಾಯಿಲೆ ಅಲ್ಲ, ಅದರಿಂದ ಯಾವುದೇ ರೀತಿಯ ತೊಂದರೆ ಕೂಡ ಉಂಟಾಗೋದಿಲ್ಲ. ಆದರೂ ಕೂಡ ಅದಕ್ಕೊಂದು ಓಮ್ ರೆಮಿಡಿ ಬೇಕೇ ಬೇಕು. ಯೂಶಲಿ ಎಲ್ಲರಿಗೂ ಕಾಡ್ತಾ ಇರೋ ಸಮಸ್ಯೆ ಏನು ಅಂತಂದರೆ ಸ್ಟ್ರೆಚ್ ಮಾರ್ಕ್ಸ್. ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಹೆಂಗಸರಲ್ಲಿ ತುಂಬ ಹೆಚ್ಚು ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಾಗಿರ್ಬೋದು ಅಥವಾ ದಪ್ಪ ಆಗಿ ಮತ್ತೆ ಸಣ್ಣ ಆಗೋರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಟೈಸಲ್ ಆಗಿರ್ಬೋದು, ಹಾರ್ಮ್ಸಲ್ ಆಗಿರ್ಬೋದು, ಹೊಟ್ಟೆ ಮೇಲೆ ಆಗಿರ್ಬೋದು, ಕೆಲವು ಎಲ್ಲೆಲ್ಲಿ ನಿಮಗೆ ಬೊಜ್ಜು ಜಾಸ್ತಿ ಆಗಿ ಕಡಿಮೆ ಆಗಿ ಅಂದರೆ ಸ್ಕಿನ್ನಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತಲ್ಲ, ಅಲ್ಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ಗಳು ಕಾಣಿಸ್ಕೊಳ್ಳೋದು ಸಹಜ. ಬಟ್ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಇದರಿಂದ ಯಾವುದೇ ರೀತಿಯ ನಿಮಗೆ ಹೆಲ್ತ್ಗೆ ರಿಲೇಟೆಡ್ ಇಶ್ಯೂಸ್ ಏನೂ ಬರೋದಿಲ್ಲ. ಬಟ್ ಆದರೂ ನೋಡೋದಕ್ಕೆ ಚೆನ್ನಾಗಿ ಕಾಣೋದಿಲ್ಲ, ಯಾವುದೇ ಬಟ್ಟೆಯನ್ನು ಹಾಕೊಳ್ಳೋದಕ್ಕಾಗೋದಿಲ್ಲ, ಮತ್ತು ಯಾರಿಗೂ ಕಾಣಿಸ್ಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ, ನೋಡೋರು ನಗ್ತಾರೆ ಅಂತ ಅನಿಸುತ್ತೆ. ಸೊ ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದನ್ನು ಕಂಪ್ಲೀಟಾಗಿ ಹೋಗಲಾಡಿಸ್ಬೇಕು ಅಂತಂದರೆ ನೀವು ಸ್ವಲ್ಪ ಪೇಷನ್ಸಿಂದ ನಾನಿವತ್ತು ತೋರಿಸ್ಕೊಡ್ತಾ ಇರುವಂಥ ಹೋಮ್ ರೆಮಿಡಿಯನ್ನು ಪೇಷನ್ಸಿಂದ ಕ್ರಮೇಣ ನೀವು ಟ್ರೈ ಮಾಡ್ತಾ ಬಂದರೆ, ಅಂದರೆ ನೀವು ಯೂಸ್ ಮಾಡ್ತಾ ಬಂದರೆ ಜಸ್ಟ್ 1 or 2 months ನೀವು ಡಿಫ್ರೆನ್ಸನ್ನು ನೋಡ್ಬೋದು. ಬರ್ತಾ 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 ಆ ಸ್ಟ್ರೆಚ್ ಮಾರ್ಕ್ಸ್ ಲೈನ್ ಏನಿದೆ, ಡಾರ್ಕ್ ಲೈನ್ ಏನಿದೆ, ಫೇಡ್ ಆಗ್ತಾ ಆಗ್ತಾ ಕಂಪ್ಲೀಟಾಗಿ ಹೋಗಲಾಡಿಸೋದಕ್ಕೆ ಯೂಸ್ ಆಗುತ್ತೆ. ಸೊ ಆ ಸಿಂಪಲ್ ಆದ ಓಮ್ ರೆಮಿಡಿ, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಓಮ್ ರೆಮಿಡಿಯನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಸ್ಟ್ರೆಚ್ ಮಾರ್ಕ್ಸಿಂದ ಯಾರೆಲ್ಲ ತಲೆಬಿಸಿ ಮಾಡ್ಕೊಂಡಿದ್ರೆ, ಎಸ್ಪೆಷಲಿ ಹೆಣ್ಮಕ್ಳು, ಈ ಓಮ್ ರೆಮಿಡಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. 100% ರಿಸಲ್ಟ್ ಕೊಡುತ್ತೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಅದನ್ನು ಹೇಗೆ ಮಾಡೋದು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಸ್ಟ್ರೆಚ್ ಮಾರ್ಕ್ಸ್ ರಿಮೂವಲ್ ಓಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಆಲೋವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸೂಲ್, ನಿಂಬೆ ರಸ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟ್ರೆಚ್ ಮಾರ್ಕ್ಸ್ ರೆಮಿಡಿಗೆ ಮೊದಲನೆಯದಾಗಿ ನಾವು ಆಲೋವೆರಾ ಜೆಲ್ ಅನ್ನು ತಗೊಂಡು 1 spoon 1 cupಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. 1 spoon ಆಲೋವೆರಾ ಜೆಲ್, ಅದಕ್ಕೆ 2-3 ವಿಟಮಿನ್ ಇ ಕ್ಯಾಪ್ಸುಲ್, ಸೊ ಆಲೋವೆರಾ ಜೆಲ್ಗೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದ್ದೀವಿ. ಇದಕ್ಕೆ ಫೈನಲ್ ಆಗಿ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ, ಅಂದರೆ ಒಂದು ಮಾಯಿಶ್ಚರೈಸರ್ ನಿಮ್ಗೇನು ಬರುತ್ತಲ್ಲ ಆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ತಂದು ಪ್ರತಿನಿತ್ಯ ನೀವು ಅದನ್ನು ಹಚ್ಚೋದ್ರಿಂದ ರಾತ್ರಿ ಮಲಗಬೇಕಾದ್ರೆ ಅಥವಾ ನೀವು ಯಾವಾಗೆಲ್ಲ ಫ್ರೀ ಇರ್ತೀರಲ್ಲ ಆವಾಗೆಲ್ಲ ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲೆಲ್ಲಿದೆಯಲ್ಲ ಅಲ್ಲಿ ಹಚ್ಚೋದ್ರಿಂದ ಕಂಪ್ಲೀಟಾಗಿ ಸ್ಟ್ರೆಚ್ ಮಾರ್ಕ್ಸ್ ಫೇಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಮ್ ಮೇಡ್ ಸ್ಟ್ರೆಚ್ ರಿಮೂವಲ್ ಸೆರಮ್ ರೆಡಿ ಆಗಿದೆ. ಸೊ ಇದು ನೋಡಿ ಸೆರಮ್ ರೀತಿ ನಿಮಗೆ ಕಾಣುತ್ತೆ. ಆ್ಯಂಡ್ ಈ ಸೆರಮನ್ನು ನೀವು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಈ ರೀತಿ ಹಚ್ಚಿ ಜಸ್ಟ್ ಈ ಥರ ಸ್ಪ್ರೆಡ್ ಮಾಡಿ ಕಾಲಾಗಿರ್ಬೋದು, ಹೊಟ್ಟೆ ಭಾಗ ಆಗಿರ್ಬೋದು, ಕೈ ಆಗಿರ್ಬೋದು, ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇದೆಯೋ ಅಲ್ಲೂ ಹಚ್ಚಿ, ಅಲ್ಲಿಲ್ಲ ಅಂದರೆ ಅಕಸ್ಮಾತ್ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಇಲ್ಲ ಬೇರೆ ಕಡೆನೂ ಹಚ್ತೀವಿ ಅಂತಂದರೆ ಹಚ್ಬೋದು. ಆ್ಯಂಡ್ ಇದು ಬರೀ ಇಲ್ಲ ಸ್ಟ್ರೆಚ್ ಮಾರ್ಕ್ನ ಲೈಟ್ ಮಾಡೋದಲ್ಲ, ಫೇಡ್ ಮಾಡೋದಲ್ದಿರ ಸ್ಕಿನ್ನಿಗೆ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗಲಾಡ್ಸೋದೆ. ಮತ್ತು ಪಿಗ್ಮೆಂಟೇಷನ್ ಆಗಿರ್ಬೋದು, ಡೆಡ್ ಸ್ಕಿನ್ಸ್ಗಳಾಗಿರ್ಬೋದು, ಮೇಯ್ನ್ ಆಗಿ ಇದು ಡೆಡ್ ಸ್ಕಿನ್ಸ್ಗಳನ್ನು ಹೋಗಲಾಡ್ಸೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಸ್ವಲ್ಪ ಆಯಿಲಿ ಆಯಿಲಿ ಆಗಿರುತ್ತೆ, ಬಿಕಾಸ್ ಅದು ಆಯಿಲಿ ಇರಬೇಕು, ಆಗ ನಿಮ್ಮ ಸ್ಕಿನ್ ಅದನ್ನು ಕಂಪ್ಲೀಟಾಗಿ ಒಳಗೆ ಅಬ್ಸರ್ವ್ ಮಾಡಿ ಬೆಸ್ಟ್ ರಿಸಲ್ಟನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಸಹ ಖಂಡಿತವಾಗ್ಲೂ ಈ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ. ಯಾರೆಲ್ಲ ನನಗೆ ಗೊತ್ತಿರೋ ಹಾಗೆ ಸ್ಟ್ರೆಚ್ ಮಾರ್ಕ್ಸ್ಗೆ ಅಂದರೆ ಸುಮಾರು 1000-2000 ರೂಪಾಯಿನ ಖರ್ಚು ಮಾಡಿರ್ತಾರೆ, ಬಿಕಾಸ್ ಅದು ಹೋದರೆ ಸಾಕಪ್ಪ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅನ್ನೋರೇ ಜಾಸ್ತಿ, ಬಟ್ ಅದು ಹೋಗೋದಿಲ್ಲ ಅಂತ ಕೇಳಿದವರೇ ಜಾಸ್ತಿ. ಸೊ ಅದರಿಂದ ನೀವು ಅದನ್ನು ಕಂಪ್ಲೀಟಾಗಿ ಬಿಟ್ಟು ಈ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ. ನಾನು ಹೇಳ್ತಾ ಇದ್ದೀನಿ ಒಂದೇ ಯೂಸಲ್ಲಿ ಆಗೋದಿಲ್ಲ, ಕ್ರಮ ನೀವು ಯೂಸ್ ಮಾಡ್ತಾ ಬಂದರೆ ದಿನನಿತ್ಯ ನೀವು ಪ್ರತಿನಿತ್ಯ ಇದನ್ನು ಒಂದು ಸತಿ ಮಾಡಿಟ್ಕೊಂಡು ನೀವು ಸ್ಟೋರ್ ಮಾಡ್ಬೋದು, ಯಾವುದೇ ಇರಲಿ ಯಾವುದೂ ಕೆಡೋದಿಲ್ಲ. ನಿಂಬೆ ರಸ ಹಾಕಿರೋದ್ರಿಂದ ಒಂದು 15-20 days ನೀವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಹಾಕಿ ಪ್ರತಿನಿತ್ಯ ನೀವು ಬಾಡಿ ಲೋಷನ್ನ ಹೇಗೆ ಹಚ್ಕೋತಿರಲ್ಲ ಆ ರೀತಿ ನೀವು ಹಚ್ಚಿ ಬಿಡೋದ್ರಿಂದ ಒಂದು 1 monthಲ್ಲಿ ಅಥವಾ 1.5 monthಲ್ಲಿ ರಿಸಲ್ಟನ್ನು ನೀವು ನೋಡ್ಬೋದು. ಬರ್ತಾ 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 ಅದು ಫೇಡ್ ಆಗಿ ಆಗಿ ಕಂಪ್ಲೀಟಾಗಿ ಹಿಲ್ದೇ ಇರೋ ಹಾಗೆ ಆಗುತ್ತೆ. ಆ್ಯಂಡ್ ನೀವು ನಿಮ್ಗೆ ಇಷ್ಟ ಬಂದಿದ್ದ ಬಟ್ಟೆಗಳನ್ನು ಹಾಕ್ಬೋದು, ಆ್ಯಂಡ್ ಯಾರೂ ನಿಮಗೆ ಆಡ್ಕೊಳ್ಳುವಂಥ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇದು ನಿಮ್ಮ ಫ್ರೆಂಡ್ಸಿಗಾಗಿರ್ಬೋದು, ನಿಮ್ಮ ಮನೇಲಿ ಯಾರಿಗೆ ಆಗಿರ್ಬೋದು ಕೂಡ ಸಜೆಸ್ಟ್ ಮಾಡ್ಬೋದು. ಅವರು ಯಾರಿಗಾದರೂ ಸ್ಟ್ರೆಚ್ ಮಾರ್ಕ್ಸ್ ಇದ್ದರೆ ಅದನ್ನು ಗುಣ ಮಾಡಿಸ್ಕೊಳ್ಳೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಈ ಓಮ್ ರೆಮಿಡಿ. ನೀವು ಸಹ ಟ್ರೈ ಮಾಡಿ. ಮತ್ತೆ ಭೇಟಿಯಾಗ್ತೀನಿ ಮತ್ತಷ್ಟು ಓಮ್ ರೆಮಿಡಿನೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ.